हाय फ्रेंड्स, कार फॉर्ड कन्नडक्के स्वागत। ನಾನು ನಿಮ್ಮ ವರುಣ್ ಪಟೇಲ್। सो ಅಮೆಜಾನ್ ಇಂದ ಒಂದು ಸ್ಪೆಷಲ್ ಪ್ರಾಡಕ್ಟ್ ತರಿಸಿದ್ದೀನಿ। ಸೋ ನಿಮಗೂ ಯೂಸ್ಫುಲ್ ಆಗಬಹುದು ಅಂತ ಹೇಳಿ ಈ ವಿಡಿಯೋ ಮಾಡ್ತಾ ಇದ್ದೀನಿ। ಸೋ ನಿಮಗೆಲ್ಲರಿಗೂ ಗೊತ್ತಿರಬಹುದು, ಇನ್ನೇನ್ ಬೇಸಿಗೆಗಾಲ ಬರ್ತಾ ಇದೆ। ಸೋ ಫುಲ್ ಶೆಕೆ ಆಗ್ತಾ ಇದೆ, ಹಿಂದಗಡೆ ಎಲ್ಲ ವೆಟ್ ಆಗುತ್ತೆ। ನೀವು ಲಾಂಗ್ ಡ್ರೈವ್ ಮಾಡಬೇಕಾದ್ರೆ ಹಿಂದಗಡೆ ಸ್ವಲ್ಪ ಜನಕ್ಕೆ ಪೈಲ್ಸ್ ಬರುತ್ತೆ, ಇಲ್ಲ ಅಂದ್ರೆ ಬ್ಯಾಕ್ ಸೈಡ್ ಬೆನ್ನಲ್ಲೆಲ್ಲ ಬೇಯ್ತು ಗುಳ್ಳೆಗಳು ಬರುತ್ತೆ। ಸೋ ಅದನ್ನ ಅವಾಯ್ಡ್ ಮಾಡಬೇಕು। ಆಮೇಲೆ ಜೊತೆಗೆ ನಾನು ಕೂಡ ಅಷ್ಟೇ ತುಂಬಾ ಲಾಂಗ್ ಡ್ರೈವ್ ಮಾಡ್ತೀನಿ, ಸಿಟಿಯಲ್ಲಿ ಓಡಿಸಬೇಕಾದ್ರೆ ಎಲ್ಲ ಬಟ್ಟೆ ಹಿಂದಗಡೆ ಎಲ್ಲ ಹಸಿ ಆಗ್ಬಿಡೋದು, ಆಮೇಲೆ ಬೆನ್ನಲ್ಲಿ ಕೂಡ ಗುಳ್ಳೆ ಆಗಿತ್ತು। ಸೊ ಅದಕ್ಕೋಸ್ಕರ ಈಗ ಸೀಟ್ AC ಅಂತೂ ನನ್ನ ಕಾರಲ್ಲಿ ಇಲ್ಲ। ಸೊ ಅದೇ ತರ ಯಾವ್ದಾದ್ರು ಪ್ರಾಡಕ್ಟ್ ಇದೆಯಾ ಅಂತ ಹುಡುಕ್ಬೇಕಾರೆ ಅಮೆಜಾನ್ ಅಲ್ಲಿ ಏರ್ ಬ್ರೇಸ್ ಅಂತ ಒಂದು ಪ್ರಾಡಕ್ಟ್ಸ್ ಇದೆ। ಸೊ ನಿಮಗೇನು ವಿಡಿಯೋದಲ್ಲಿ ಬರ್ತಾ ಇದೆ, ಅಮೆಜಾನ್ ಗೆ ಹೋಗ್ಬಿಟ್ಟು ಏರ್ ಬ್ರೇಸ್ ಅಂತ ಹೊಡೆದ್ಬಿಟ್ಟು ಅದರಲ್ಲಿ ವೆಂಟಿಲೇಟೆಡ್ ಸೀಟ್ಸ್ ಅಂತ ಹೊಡೆದ್ರೆ ಇದು ಬರುತ್ತೆ। ಸೊ ಅಮೆಜಾನ್ ಅಲ್ಲಿ ಫುಲ್ ಹುಡುಕಿದಾಗ ಇದೊಂದೇ ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ ಸಿಕ್ಕಿದ್ದು ಅಂತಾನೆ ಹೇಳ್ಬೋದು। ಸೊ ನೀವು ನೋಡ್ತಾ ಇದ್ದೀರಲ್ಲ, ಇದೇ ಪ್ರಾಡಕ್ಟ್ ಏರ್ ಬ್ರೇಸ್ ಅಂತೇಳಿ। ಸೊ ಸೇಮ್ ಸೀಟ್ ಥರನೇ ಇರುತ್ತೆ, ಏನಿರೋದಿಲ್ಲ, ಜಸ್ಟ್ ಖಾಲಿ ಪ್ರಾಡಕ್ಟ್ ಜೊತೆಗೆ ಒಂದು ಕೆಳಗಡೆ ಒಂದು ಫ್ಯಾನ್ ಇರುತ್ತೆ। ಯಾವ ಥರ ಫಿಟ್ಮೆಂಟ್ ಮಾಡೋದು ಹೇಗೆ ತೋರಿಸ್ಕೊಡ್ತೀನಿ, ಏನಿಲ್ಲ ಇದು ಕ್ಲಿಪ್ಸ್ ಇರುತ್ತಲ್ಲ, ಆ ಕ್ಲಿಪ್ಸನ್ನ ಜಸ್ಟ್ ಹಿಂದ್ಗಡೆ ಫಿಟ್ ಮಾಡಿಬಿಡೋದು। ಇದನ್ನು ಕೂಡ ಬ್ಯಾಕ್ ಸೈಡಲ್ಲಿ ಫಿಟ್ ಮಾಡಬೇಕು। ಸೊ ಒಂದು ಕಡೆ ಕ್ಯಾಮ್ರಾ ಇಟ್ಕೊಂಡಿರೋದ್ರಿಂದ ಫಿಟ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ। ಈ ಥರ ಸೇಮ್ ಸೀಟಿಗೆ ಅಟ್ಯಾಚ್ ಆಗಿರುತ್ತೆ। ನಿಮಗೇನು ಈ ಹೋಲ್ಸ್ ಕಾಣಿಸ್ತಾ ಇದೆಯಲ್ಲ, ಇದರಿಂದ ಗಾಳಿ ಬರುತ್ತೆ। ಇದನ್ನ ಎಲ್ಲಿ ಕನೆಕ್ಟ್ ಮಾಡಬೇಕು ಅಂತಾನು ತೋರಿಸ್ಕೊಡ್ತೀನಿ ನಿಮಗೆ। ಇದೊಂದು ಚಾರ್ಜಿಂಗ್ ಸಾಕೆಟ್ ಕೊಟ್ಟಿದ್ದಾರೆ। ಸೊ ಪ್ರತಿಯೊಬ್ಬರು ಗಾಡಿಯಲ್ಲೂ ಇದ್ದೇ ಇರುತ್ತೆ ಚಾರ್ಜಿಂಗ್ ಸಾಕೆಟ್। ಈ ಚಾರ್ಜಿಂಗ್ ಸಾಕೆಟ್ ಒಳಗಡೆ ಇದನ್ನು ಪ್ರೆಸ್ ಮಾಡಬೇಕು। ಅದ್ರ ಜೊತೆಗೆ ನಿಮಗೆ ಕೆಳಗಡೆ ಒಂದು ಫ್ಯಾನ್ ಕೊಟ್ಟಿದ್ದಾರೆ। ಈ ಫ್ಯಾನು ಏನು ಮಾಡುತ್ತೆ, ಈ ಒಳಗಡೆ ಎಲ್ಲ ಗಾಳಿ ಬಿಡುತ್ತಾ, ಸೊ ಅವಾಗ ಏನಾಗುತ್ತೆ, ಗಾಳಿ ಬರ್ತಾ ಇರುತ್ತೆ, ಅವಾಗ ನಮಗೆ ಬೆವರೋದು ಅದೆಲ್ಲ ತುಂಬ ಕಡಿಮೆ ಆಗುತ್ತೆ, ಶೆಕೆನೂ ಆಗೋದಿಲ್ಲ। ಯೂಸ್ಫುಲ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು। ಕನೆಕ್ಟ್ ಮಾಡಿಬಿಟ್ಟು ಯಾವ ಥರ ವರ್ಕ್ ಆಗುತ್ತೆ ನೋಡೋಣ। ಸೊ ಇಲ್ಲಿ ಚಾರ್ಜಿಂಗ್ ಸಾಕೆಟಿಗೆ ಕನೆಕ್ಟ್ ಮಾಡಿಬಿಟ್ಟು ಇಲ್ಲಿ ಸ್ವಿಚಸ್ ಕೊಟ್ಟಿದ್ದಾರೆ ನಿಮಗೆ ಫ್ಯಾನ್ ಸ್ಪೀಡು 0, 1, 2 ಅಂತೇಳಿ। ಸೊ 1 ಒತ್ತಿದ್ರೆ ನೋಡ್ತಿರ್ಬೋದು ಈ ಸೀಟ್ ಊದ್ಕೊಂತು। ಇವಾಗ ಆಫ್ ಮಾಡ್ತೀನಿ ನೋಡ್ರಿ, ಫುಲ್ಲು ಏನಿಲ್ಲ, ಫುಲ್ ಫ್ಲ್ಯಾಟ್ ಆಗಿದೆ। ಇವಾಗ ಈ ಬಟನ್ ಜಸ್ಟ್ ಹಿಂಗೆ ಒತ್ತಿದ ತಕ್ಷಣ ನೋಡಿ ಸೀಟ್ ಊದ್ಕೊಳಕ್ಕೆ ಸ್ಟಾರ್ಟ್ ಆಯಿತು। ಸೊ ಇದರಲ್ಲೆಲ್ಲ ಗಾಳಿ ಬರ್ತಾ ಇದೆ ಈಗ। ಸೊ ಇಲ್ಲೂ ಕೂಡ ಗಾಳಿ ಬರ್ತಾ ಇರುತ್ತೆ। ಏನಾಗುತ್ತೆ, ನಾವು ಇದು ಸೀಟ್ ಮೇಲೆ ಕೂತ್ಕೊಂಡ ತಕ್ಷಣ ನಮಗೆ ಇದರೊಳಗಡೆಯಿಂದ ಎಲ್ಲ ಪೋರ್ಸಿಂದ ಗಾಳಿ ಬರುತ್ತೆ, ಆವಾಗ ನಮಗೆ ಶೆಕೆ ಆಗೋದಿಲ್ಲ ಅಥವಾ ಗುಳ್ಳೆ ಬರೋದಿಲ್ಲ, ಪೈಲ್ಸ್ ಆಗೋದಿಲ್ಲ। ಸೊ ಈ ಥರ ಒಂದು ಯೂಸ್ಫುಲ್ ಪ್ರಾಡಕ್ಟ್ ತರಿಸಿದ್ದೀನಿ। ಇದ್ರ ಪ್ರೈಸ್ ಕೂಡ ನಿಮಗೆ ಅಮೆಜಾನಲ್ಲಿ ಇವಾಗ ಇದನ್ನ ಲಿಂಕಲ್ಲಿ ತೋರಿಸಿದ್ದೀನಿ। ಒಂದು ಯೂಸ್ಫುಲ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು। ಸೊ ಹಾಗೆ ನಿಮಗೆ ಫ್ಯಾನ್ ಸ್ಪೀಡಿನ ಕಡಿಮೆ ಮಾಡ್ಕೋಬೇಕು ಅಂದರೆ ಇದರಲ್ಲೇ ಇರುತ್ತೆ, 0 ಮಾಡಿದರೆ ಆಫ್ ಆಗುತ್ತೆ, 1, ನೆಕ್ಸ್ಟ್ 2। ತುಂಬ ಯೂಸ್ಫುಲ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು। ಸೊ ನೋಡಿ ಬಲ್ಜ್ ಆಯ್ತು, ಆನ್ ಮಾಡಿದ ತಕ್ಷಣ ಫ್ಯಾನ್ ಇದರೊಳಗಡೆ ಎಲ್ಲ ಗಾಳಿ ಬರುತ್ತೆ। ಸೊ ಅವಾಗ ಕೂಲಾಗಿ ಇಟ್ಟಿರುತ್ತೆ, ಒಂದು ಯೂಸ್ಫುಲ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು। ಸೊ ನಿಮಗೂ ಈ ಪ್ರಾಡಕ್ಟ್ ಇಷ್ಟ ಆಗಿದ್ರೆ ಹೋಗಿ ಅಮೆಜಾನಿಗೆ ಚೆಕ್ಔಟ್ ಮಾಡಿ। ಸೊ ಅದರಲ್ಲೂ ಕೂಡ ಒಂದು ಆಫರ್ ಇರುತ್ತೆ। ಸೊ ಆಫರ್ ಇದ್ದಾಗ ನೀವು ಆರ್ಡ್ರ್ ಮಾಡಿ ಅಂತ ಹೇಳ್ತೀನಿ। ಸೊ ನಾನು ಒಂದು 2600ಗೆ ಏನೋ ಬೈ ಮಾಡಿದ್ದೀನಿ, ಇವಾಗ ಏನೋ 3000 ತೋರಿಸ್ತಾ ಇದೆ। ಸೊ ಆಫರ್ ಇದ್ದಾಗ ನೀವು ಆರ್ಡ್ರ್ ಮಾಡಿ, ಯೂಸ್ಫುಲ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು। ಸೊ ನಿಮಗೇನು ಕಾರಿಂದ ಆನ್ ಮಾಡಿದ ತಕ್ಷಣ ನಿಮಗೇನು ಬ್ಯಾಟ್ರಿ ಏನು ಡ್ರೈನ್ ಆಗಲ್ಲ। ಸೊ ನಾರ್ಮಲ್ 12 volts ಚಾರ್ಜಿಂಗ್ ಸಾಕೆಟಿಗೆ ಏನಾಗ್ತೀರ ಅದೇ ರೀತಿ ಒಂದು ಒಳ್ಳೆ ಯೂಸ್ಫುಲ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು। ನನಗಂತೂ ತುಂಬ ಇಷ್ಟ ಆಯಿತು। ಸೊ ಇದನ್ನು ನಾನು ಯೂಸ್ ಮಾಡ್ತೀನಿ ಇನ್ಮೇಲೆ।